ಪ್ರಧಾನಿ ಮೋದಿ ಬಂದಿದ್ದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮೋದಿ ಮತ್ತೊಮ್ಮೆ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಲೇವಡಿ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರಲೇಬೇಕು, ಯಾಕಂದ್ರೆ ಅವರು ಎಲ್ಲೆಲ್ಲಿ ಕಾಲಿಟ್ಟಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲಿ ಬಿಜೆಪಿ ಸೋತಿದೆ, ಕಾಂಗ್ರೆಸ್ ಗೆದ್ದಿದೆ. ಅವರು ಬಂದರೆ ಅವರ ಸುಳ್ಳು ಭರವಸೆಗಳು ಜನರಿಗೆ ಗೊತ್ತಾಗುತ್ತೆ. ಪ್ರಧಾನಿ ಮೋದಿಯವರಿಗೆ ನಾನೇ ಆಹ್ವಾನ ಕೊಡ್ತಾ ಇದ್ದೀನಿ, ಲೋಕಸಭೆ ಚುನಾವಣೆಯಲ್ಲೂ ಕೂಡ ರಾಜ್ಯಕ್ಕೆ ಹೆಚ್ಚು ಬರಬೇಕು ಅವರು, ರಾಜ್ಯಕ್ಕೆ ಮೋದಿ ಭೇಟಿ ಕೊಟ್ಟರೆ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಮೋದಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ರಾಘವೇಂದ್ರ ಹಿಟ್ನಾಳ್. ಹಿಂದೆ ಏನು ಮೋದಿಯವರು ರಾಜ್ಯಕ್ಕೆ 28 ಸೇರೆ ಭೇಟಿ ಕೊಟ್ಟರು, ಅವರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ, 40-30 ಸಾವಿರ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಲೋಕಸಭೆಯಲ್ಲಿ ಕೂಡ ಅವರು ಭೇಟಿ ಕೊಟ್ಟರೆ 3-4 ಲಕ್ಷ ಲೀಡಲ್ಲಿ ಎಲ್ಲ ಸಂಸದರು ಗೆಲ್ತಾರೆ, ಬಂದೇ ಬರ್ತಾರೆ ಅವ್ರು, ಬರಲೇಬೇಕಲ್ಲ. ಜನರಿಗೆ ಗೊತ್ತಾಗ್ಬೇಕು ಅವ್ರ ಸಾಧನೆ ಏನು, ಅವ್ರ ಸುಳ್ಳು ಭರವಸೆಗಳೇನು, ನಮ್ಮ ಪಕ್ಷದ ಗ್ಯಾರಂಟಿ ಏನು, ಏನು ನಾವು ಗ್ಯಾರಂಟಿಯನ್ನು ನಮ್ಮ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಎಲ್ಲ ವರಿಷ್ಠರು ಯಾವ ರೀತಿ ಜನರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ತಾ ಇದ್ದಾರೆ, ಅದನ್ನು ಯಾವ ರೀತಿ ನುಡಿದಂತೆ ನಡೀತಾ ಇದ್ದಾರೆ, ಅದನ್ನು ನೋಡೋಕ್ಕೋಸ್ಕರ ಮೋದಿ ಬಂದರು ಒಳ್ಳೆಯದು. ಈಗ ಅವರ ಬರ್ಬೇಕಂತ ಆಹ್ವಾನ ಮಾಡ್ತೀವಿ, ಯಾಕಂದ್ರೆ ಜನರಿಗೆ ಗೊತ್ತಾಗ್ತಲ್ಲ ಸುಳ್ಳು ಭರವಸೆಗಳು, ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಗಳು ಜನರಿಗೆ ಗೊತ್ತಾಗಿ ಹೆಚ್ಚು ಲೋಕಸಭೆ ಗೆಲ್ಲಕ್ಕೆ ಅನುಕೂಲ ಆಗ್ತದೆ. ಅಲ್ಲ, ಹಿಂದೆ ಅವರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಬಂದಲ್ಲೆಲ್ಲ ಸೋಲ್ತಾರೆ ಅಂತ ಹೇಳಿದ್ರೆ, ಈಗ ಅದು ಉಲ್ಟಾ ಆಗಿದೆ. ಡೆಫಿನೆಟ್ಲಿ ಇದು ಕಾಲಚಕ್ರ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ 3-4 ಲಕ್ಷ ಲೀಡ್ನೇ ಗೆಲ್ತಾರೆ ನಮ್ಮ ಸಂಸದರು. ಹಿಂದೆ ಏನು ಮೋದಿಯವರು ರಾಜ್ಯಕ್ಕೆ 28